ಮನವೊಲಿಕೆ ಕಸರತ್ತು ಕೈಗೂಡದಿದ್ದಾಗ ಕಾಂಗ್ರೆಸ್ ಕೊನೆಗೆ ಅನರ್ಹತೆ ಅಸ್ತ್ರ ಬಿಟ್ಟಿದೆ. ಶಾಸಕಾಂಗ ಸಭೆಯ ನಿರ್ಣಯದಂತೆ ರಾಮಲಿಂಗಾರೆಡ್ಡಿ ಮತ್ತು ಆನಂದ್ ಸಿಂಗ್ ಹೊರತುಪಡಿಸಿ ಉಳಿದ ಅತೃಪ್ತರ ವಿರುದ್ಧ ಸ್ಪೀಕರ್ಗೆ ದೂರು ನೀಡಿದ್ದು ಶಾಸಕತ್ವ ಅನರ್ಹಗೊಳಿಸುವಂತೆ ಮನವಿ ಮಾಡಿದೆ. ಸ್ಪೀಕರ್ ಕಾಂಗ್ರೆಸ್ ದೂರು ಪರಿಗಣಿಸಿದರೆ ಅತೃಪ್ತರ ಶಾಸಕರ ಭವಿಷ್ಯ ಡೋಳಾಯಮಾನ ಆಗಲಿದೆ. ಅತೃಪ್ತ ಶಾಸಕರಿಗೆ ಕಾಂಗ್ರೆಸ್ ಗಡುವು, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಕಳೆದ 4 ದಿನಗಳಲ್ಲಿ ರಾಜೀನಾಮೆ ಹೈಡ್ರಾಮಾ ಕುತೂಹಲ ಕೆರಳಿಸಿದೆ. ಕಳೆದ ಶನಿವಾರ 13 ಮಂದಿ ಶಾಸಕರು ರಾಜೀನಾಮೆ ನೀಡಿ ಮುಂಬೈನಲ್ಲಿ ತಂಗಿದ್ದಾರೆ. ಇವರ ಮನವೊಲಿಕೆಗೆ ದೋಸ್ತಿಗಳು ಕಸರತ್ತು ನಡೆಸಿ ಸುಸ್ತಾಗಿದ್ದಾರೆ. ಕೊನೆಗೆ ಇಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ 10 ಶಾಸಕರು ಗೈರು. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ 10 ಮಂದಿ ಗೈರಾಗಿದ್ದರು. ಆದರೆ ಸಭೆಗೆ ಗೈರ್ಹಾಜರಾಗ್ತಾರೆ ಅಂತ ಹೇಳಲಾಗಿದ್ದ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾರೆಡ್ಡಿ ಹಾಜರಾಗಿ ಅಚ್ಚರಿ ಮೂಡಿಸಿದರು. ಹೊಸಕೋಟೆ ಶಾಸಕ ಎಂಟಿಬಿ ನಾಗರಾಜ್, ಆನೇಕಲ್ ಶಾಸಕ ಶಿವಣ್ಣ, ಖಾನಾಪುರದ ಅಂಜಲಿ ನಿಂಬಾಳ್ಕರ್ ಸೇರಿದಂತೆ 10 ಶಾಸಕರು ಗೈರಾಗಿದ್ದರು. ಆದರೆ ಎಂಟಿಬಿ ಖನಿಜ ಫಾತಿಮಾ, ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಗೈರಿಗೆ ಸಕಾರಣ ನೀಡಿದ್ದಾರೆ ಅಂತ ತಿಳಿದುಬಂದಿದೆ. ರಾಜಕೀಯ ಡ್ರಾಮಾ ಸಾಕಾಗಿ ಹೋಗಿದೆ. ವಿರೋಧ ಪಕ್ಷದಲ್ಲಿ ಕೂರಲು ಶಾಸಕರ ಸಲಹೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು, ಶಾಸಕರು ಏನ್ ಸಲಹೆ ಕೊಟ್ಟರು ಅಂತ ನೋಡೋದಾದ್ರೆ, ಜೆಡಿಎಸ್ ಜೊತೆಗಿನ ಮೈತ್ರಿ ಮುರಿದುಕೊಂಡು ವಿರೋಧ ಪಕ್ಷದಲ್ಲಿ ಕೂರಲು ಕೆಲ ಕಾಂಗ್ರೆಸ್ ಶಾಸಕರು ಸಲಹೆ ನೀಡಿದರು. ವಿರೋಧ ಪಕ್ಷದಲ್ಲಿದ್ದುಕೊಂಡು ರಾಜ್ಯಾದ್ಯಂತ ಪಕ್ಷ ಸಂಘಟಿಸಿ ಮುಂದಿನ ಚುನಾವಣೆಯಲ್ಲಿ ಏಕಾಂಗಿ ಹೋರಾಟ ನಡೆಸಿ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಅಭಿಪ್ರಾಯ ಮಂಡಿಸಿದರು. ಮತ್ತೆ ಕೆಲವರು ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೀವು ಮಾತ್ರ ಸಚಿವ ಸ್ಥಾನದ ಅಧಿಕಾರ ಅನುಭವಿಸಿದರೆ ಸಾಕ, ನಮಗೂ ಬೇಕು ಅಂತ ಬೇಡಿಕೆ ಮಂಡಿಸಿದರು. ಮತ್ತೆ ಕೆಲವರು ಎಲ್ಲ ಇಲಾಖೆಗಳಲ್ಲೂ ರೇವಣ್ಣರ ಹಸ್ತಕ್ಷೇಪಕ್ಕೆ ಬೇಸರ ವ್ಯಕ್ತಪಡಿಸಿದರು. ಅಧಿಕಾರ ಉಳಿಸಿಕೊಳ್ಳೋದು ಮುಖ್ಯವಲ್ಲ, ಪಕ್ಷ ಉಳಿಯಲು ಬಿಡಿ ಅಂತ ಶಾಸಕರು ಸಲಹೆ ನೀಡಿದ್ರು ಅಂತ ತಿಳಿದುಬಂದಿದೆ. ಅತೃಪ್ತರ ಅನರ್ಹಕ್ಕೆ ಕಾಂಗ್ರೆಸ್ ದೂರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನಿಯೋಗವು ಸ್ಪೀಕರ್ ಅನ್ನು ಭೇಟಿ ಮಾಡಿ ಅತೃಪ್ತರ ವಿರುದ್ಧ ದೂರು ನೀಡಿತು. ರಾಮಲಿಂಗಾರೆಡ್ಡಿ ಮತ್ತು ಆನಂದ್ ಸಿಂಗ್ ಹೊರತುಪಡಿಸಿ ರಾಜೀನಾಮೆ ನೀಡಿರುವ ಉಳಿದ ಕಾಂಗ್ರೆಸ್ ಶಾಸಕರ ಶಾಸಕತ್ವ ಅನರ್ಹಗೊಳಿಸುವಂತೆ ಮನವಿ ಮಾಡಿತು. ಆ ಸಭೆಯಲ್ಲಿ ಎರಡು ಪ್ರಮುಖವಾದಂತಹ ನಿರ್ಣಯಗಳನ್ನು ಮಾಡಿದ್ರು. ಯಾರು ಪಕ್ಷದ್ರೋಹ ಮಾಡಿ ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಪಕ್ಷಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಅಂತೇಳಿ ಒಂದು ಪಿಟಿಷನ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ. ಈಗ 1 ಗಂಟೆಗೆ ಯಾರು ಎಲ್ಲ ಪಕ್ಷದ್ರೋಹ ಮಾಡದಂತವ್ರನ್ನ ಅವರನ್ನ ಅನರ್ಹರನ್ನಾಗಿ ಮಾಡಬೇಕು, ಸದಸ್ಯತ್ವದಿಂದ ಅನರ್ಹರಾಗಿ ಮಾಡಬೇಕು. ಜೊತೆಗೆ 6 ವರ್ಷಗಳು ಎಲೆಕ್ಷನ್ಗೆ ನಿಲ್ಲದಂತೆ ಶಿಕ್ಷೆ ಕೊಡಬೇಕು ಅವರಿಗೆ. ಕಾನೂನು ಬಾಹಿರವಾದಂತಹ ಸಂವಿಧಾನಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಅವರು ಏನು ನಡ್ಕೊಳ್ತಾ ಇದ್ದಾರೆ ಅಂತ ಶಾಸಕರುಗಳ ವಿರುದ್ಧ ಪಿಟಿಷನ್ ಅನ್ನ ನಾವು ಮಾನ್ಯ ಸಭಾಧ್ಯಕ್ಷರಿಗೆ, ಶಾಸಕಾಂಗ ಪಕ್ಷದ ನಾಯಕರು, ನಾನು ಮತ್ತು ಇನ್ನು ಇತರ ಎಲ್ಲ ನಮ್ಮ ಅನೇಕ ಹಿರಿಯ ಮುಖಂಡರುಗಳು ನಾವು ಪಿಟಿಷನ್ ಅನ್ನು ಕೊಟ್ಟಿದ್ದೇವೆ. ಅದರ ಮುಂದಿನ ಕ್ರಮಗಳು ಮಾನ್ಯ ಸಭಾಧ್ಯಕ್ಷರು ಮಾಡಬೇಕಾಗ್ತದೆ. ಆದರೆ ಪಕ್ಷಾಂತರ ಕಾಯ್ದೆ ಏನಿದೆ, ಈ ಕಾಯ್ದೆ ಸ್ಪಷ್ಟವಾಗಿ ಇವರು ಎಲ್ಲರ ಮೇಲೂ ಕೂಡ ಅನ್ವಯಿಸುತ್ತದೆ. ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಡಿಕೆಶಿ, ರಾಜೀನಾಮೆಗೂ ನಮಗೂ ಸಂಬಂಧವಿಲ್ಲ ಅಂತಿದೆ. ಆದರೆ ಅತೃಪ್ತ ಶಾಸಕರ ಪಿಕಪ್ ಡ್ರಾಪ್ ಮಾಡ್ತಿದೆ, ಇದಕ್ಕೆ ಏನ್ ಹೇಳೋದು ಅಂತ ಕಿಡಿಕಾರಿದ್ರು. ಯಡಿಯೂರಪ್ಪ ಏನ್ ಹೇಳ್ತಾ ಇದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದಾರೆ. ಮಿಸ್ಟರ್ ರಾಜನಾಥ್ ಸಿಂಗ್ ಇಸ್ ಟೆಲಿಂಗ್ ದಟ್ ವಿ ಆರ್ ನೋ ವೇ ಬದರ್ಡ್, ವಿ ಆರ್ ನಾಟ್ ಇಂಟ್ರೆಸ್ಟೆಡ್, ವಿ ಡಸಂಟ್ ನೋ ಅಬೌಟ್ ದಿಸ್. ಯಡಿಯೂರಪ್ಪ ಇಸ್ ಆಲ್ಸೋ ಟೆಲಿಂಗ್ ಬಟ್ ಈಸ್ ಸೆಂಡಿಂಗ್ ಇಸ್ ಪಿ ಎ ಟು ಪಿಕ್ ಅಪ್ ಆಲ್ ಅವರ್ ಮಿನಿಸ್ಟರ್ಸ್ ಅಂಡ್ ಗವರ್ನರ್ ಆಫೀಸ್ ಆಲ್ಸೋ ಇಸ್ ಬೀನ್ ಯೂಸ್ ಇನ್ ಎ ವೆರಿ ಡಿಪ್ಲೊಮ್ಯಾಟಿಕ್ ವೇ. ಲೆಟ್ ಅಸ್ ಸೀ. ಸಿಎಲ್ಪಿ ಸಭೆಯ ಮತ್ತೊಂದು ನಿರ್ಣಯದಂತೆ ಸ್ಪೀಕರ್ಗೆ ದೂರು ಕೊಟ್ಟ ಬಳಿಕ ವಿಧಾನಸೌಧದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ನ ಎಲ್ಲ ನಾಯಕರು ಪ್ರತಿಭಟನೆ ನಡೆಸಿದರು. ಸಮ್ಮಿಶ್ರ ಸರ್ಕಾರ ಕೆಡವಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದರು.
ನ್ಯೂಸ್ ಡೆಸ್ಕ್ ಟಿವಿ 5.